ನೇರವಾಗಿ ಹೋಗಿ ಆ ಕಾಂಚನ ಮೃಗವನ್ನು ನನಗೆ ಬೇಕಾಗಿ ತರಬಹುದೇ ಸ್ವಾಮಿ? ಅರಸಿ, ಸುಲಭವಾಗಿ ನೀ ಹೇಳಿಬಿಟ್ಟೆ, ನನಗದು ಜೀವ ಅಂತ. ಹೌದು, ನಾನಿನ್ನ ಜೀವ ಅಲ್ಲ, ನೀವು ನನ್ನ ಜೀವ. ಆದ್ರೆ ಈ ಹೊತ್ತಿಗೆ ನನಗೆ ಆ ಜೀವವಿರುವಂತಹ ಜಿಂಕೆ ಬೇಕು ಅಂತ ಹೇಳಿದ್ರು. ನಿನ್ನ ಇಷ್ಟೊಂದು ಆಕರ್ಷಣೆಗೆ ಒಳಪಡಿಸಿದೆ ಎಂದಾದರೆ ಅಲ್ಲಿ ಏನೋ ಒಂದು ಇದೆ ಎನ್ನುವಂತಹ ಅರಿವು ನಿನಗೆ ಸ್ಪಷ್ಟವಾಗಿ ಇರಲೇಬೇಕು. ಏನು, ಹಲವಾರು ಮೃಗಗಳನ್ನು ನಾವು ಗಮನಿಸಿದವರಿದ್ದೇವೆ. ಹೌದು, ಯಾವುದೂ ಕೂಡ ನಮ್ಮ ಆಕರ್ಷಣೆಗೆ ಒಳಗಾದದ್ದಲ್ಲ. ನೀ ಆಡುತ್ತಾ ಎನ್ನುವಂತಹ ಆ ಮೃಗದ ವಿಷಯಕವಾಗಿ ನಾ ಸೂಕ್ಷ್ಮವಾಗಿ ಗಮನ ಹರಿಸಿದೆ ಎಂತಾದ್ರೆ ಪಂಚವರ್ಣಗಳಿಂದ ಕಂಗೊಳಿಸುತ್ತಾ ಉಂಟು. ಹೌದು, ಅದರಲ್ಲಿ ನಮಗೆ ಕಾಣುತ್ತಾ ಇರುವುದು ಕಿರು ಬೆರಳುಗಳು. ಹೌದು, ಜಿಂಕೆಗಳಿಗಿರಬೇಕಾದದ್ದು ಗೊರಸುಗಳು. ಗೊರಸುಗಳು, ಆ ಬೆರಳುಗಳು ಇರುವಲ್ಲಿ ನಾವು ಗಮನಿಸಬೇಕು. ಏನು ವಿಶೇಷವಾದಂತಹ ಜಿಂಕೆ ಇರಬೇಕು? ನಿಜ ಅಲ್ಲ, ಮತ್ತೆ ಮಾಯಾ ವಿಲಾಸವಿದು. ಅದೆಷ್ಟೋ ಮಾಯೆಯನ್ನು ಭೇದಿಸಿದಂತಹ ನನಗೆ ಅರಿವಾಗುತ್ತಾ ಉಂಟು. ಏನು ಇದು ರಕ್ಕಸರ ಮಾಯೆ, ಇದನ್ನು ನೀ ಬಯಸಿದೆ ಅಂತ ಆದ್ರೆ ಕೇಳು ಬರ್ತದೆ. ಇಲ್ಲ ಸ್ವಾಮಿ, ರಕ್ಕಸರ ಮಾಯೆಯನ್ನು ಮಾಡೋದಕ್ಕೆ ಜಿಂಕೆಯ ರೂಪವನ್ನು ಯಾಕೆ ತಾಳ್ಬೇಕು? ಜಿಂಕೆಯಲ್ಲಿ ಯಾವುದೋ ಒಂದು ವಿಚಿತ್ರವಾದಂತಹ ಸೃಷ್ಟಿಯಾಗಿರಬೇಕು. ನನಗೆ ಆ ಜಿಂಕೆ ಬೇಕೇ ಬೇಕು, ಆಟ ಆಡೋದಕ್ಕೆ ಆ ಜಿಂಕೆ ಬೇಕು ಸ್ವಾಮಿ. ಜನಕಿ, ಇದು ಕಾಡು, ನೀನು ಹಠ ಹಿಡಿದೆ ಅಂತಾದ್ರೆ ನಿನ್ನ ಬಳಿಯಿಂದ ನಾನು ಆ ಕಡೆಗೆ ತೆರಳಿದ್ರೆ ಏನಾದರೂ ಅನಾಹುತ ಆದೀತು. ಹಾಗಾಗಿ ತಿಳಿದು ಅನಾಹುತವನ್ನು ಭರಿಸಿಕೊಳ್ಳುವುದು ಬೇಡ, ನೀ ಹಠ ಮಾಡಬಾರದು. ನೀವೊಂದು ವೇಳೆ ಆ ಜಿಂಕೆಯನ್ನು ತರದೆ ಹೋದಲ್ಲಿ ಸ್ವಾಮಿ, ನನ್ನ ಪ್ರಾಣವನ್ನಾದರೂ ನಾನು ಕಳೆದುಕೊಂಡೇನು. ನನಗೆ ಆ ಜಿಂಕೆ ಬೇಕೇ ಬೇಕು. ಒಂದು ವೇಳೆ ನನ್ನ ಬಾಣದ ಹತ್ತಿಯಿಂದ ಅದು ಸತ್ತು ಹೋದ್ರೆ ಏನು ಮಾಡುದು? ಸತ್ತ ಜಿಂಕೆಯಾದ್ರೂ ಆದಿತ್ತು, ನನಗೆ ಬೇಕು ಅಂತ. ಆ ಜಿಂಕೆ ಬೇಕು ನಿನಗೆ? ಬೇಕು. ಆಗಲಿ, ಕಟಿಬದ್ಧನಾಗಿದ್ದೇನೆ, ಅದನ್ನು ತರುತ್ತೇನೆನ್ನುವಂತಹ ವಿಶ್ವಾಸವು ನನಗುಂಟು. ಆದರೆ ಹೀಗೆ ಹೋಗುವುದಿಲ್ಲ, ಮತ್ತೆ ನನಗೆ ನನ್ನಲ್ಲಿ ಭರವಸೆ ಉಂಟು. ಆದರೆ ನಿನ್ನ ರಕ್ಷಣೆಗೆ ಅಮ್ಮ. ಏನಣ್ಣ, ನಾನು ಆ ಜಿಂಕೆಯನ್ನು ಬೆನ್ನಟ್ಟುತ್ತಾ ಹೋಗುತ್ತೇನೆ. ಅಲ್ಲಿಂದ ಇಲ್ಲಿಯಲ್ಲಿ ಬರುವಲ್ಲಿಯವರೆಗೆ ಸೀತೆಯ ರಕ್ಷಣಾಭಾರ ನಿನಗಿರುವುದು. ಯಾಕಮ್ಮ ಈ ರೀತಿಯಾಗಿ ಇಷ್ಟು ಹೆದರುತ್ತಾ ಇರುವಿರಿ? ಹೌದಮ್ಮ,
ಅಣ್ಣನ ಸಾಮರ್ಥ್ಯ ಏನೆಂಬುದನ್ನು ಚೆನ್ನಾಗಿ ನಾನು ತಿಳಿದುಕೊಂಡವ. ಈ ಹಿಂದೆ ಅದೆಷ್ಟೋ ಸಾಧನೆಯನ್ನು ಮಾಡಿದ್ದಾನೆ. ಆ ವಿಚಾರವನ್ನು ಬಿಟ್ಟು ಬಿಡೋಣ. ಶಿವ ಧನುಸ್ಸುವನ್ನೇ ಹೆದೆ ಹೇರಿಸಿ ನಿಮ್ಮನ್ನು ವರಿಸಿದಂತಹ ಪರಾಕ್ರಮಿ ವಿಕ್ರಮಿ ನಮ್ಮ ಅಣ್ಣನಿದ್ದಾನೆ. ಅಮ್ಮ, ಈ ಹಿಂದೆ ಪಕ್ಷಿರಾಜ ಜಟಾಯುವೆ ಹೇಳಿದಂತಹ ಮಾತು, ಇದು ಕಾಡು ಪ್ರದೇಶ, ರಾಕ್ಷಸರು ಇದ್ದಾರೆ ಎನ್ನುವ ಹಾಗೆ. ಹಾಗಾಗಿ ಅಮ್ಮ, ಇದು ರಾಮನ ಧ್ವನಿ ಅಲ್ಲ ತಾಯಿ, ಇದು ರಾಕ್ಷಸರ ಮಾಯೆ. ಕ್ಷೇಮದಿಂದಲೇ ಅಣ್ಣ ಆದಷ್ಟು ಬೇಗ ಬರುತ್ತಾನ. ಅರ್ಥವಾಯಿತು ನನಗೆ, ಅರ್ಥವಾಯಿತು. ಶ್ರೀರಾಮಚಂದ್ರ ಏನಾದರೂ ಅಳಿದು ಹೋದರೆ, ಅಳಿದು ಹೋದರೆ ನನ್ನನ್ನು ಕೇಳುತ್ತಾ ಇದೆ. ಮಗನೇ ಲಕ್ಷ್ಮಣ,
ತಂದೆಯಾದ ದಶರಥ ಚಕ್ರವರ್ತಿಯನ್ನು ಅಣ್ಣನಾದಂತಹ ಶ್ರೀರಾಮಚಂದ್ರನಲ್ಲಿ ಕಾಣಬೇಕು, ನನ್ನನ್ನು ಸೀತಾ ಮಾತೆಯಲ್ಲಿ ಕಾಣಬೇಕು, ಮುಂದೆ ಹೋಗುವಂತಹ ಅಡವಿಯಲ್ಲಿ ಅಯೋಧ್ಯೆ ಎನ್ನುವ ಹಾಗೆ, ತಿಳಿ ಮಗನೆ ಎನ್ನುವ ಹಾಗೆ. ತಾಯಿ ತಾಯಿ, ನೀನು ಬೇರೆಯಲ್ಲ, ನನ್ನಮ್ಮ ಬೇರೆಯಲ್ಲಪ್ಪ, ಬೇರೆಯಲ್ಲ. ಧೇನುವಿನ ಕೆಚ್ಚಲಲ್ಲಿ ಅಮೃತದಂತ ಹಾಲೆ ಬರುತ್ತದೆ, ಬದಲಾಗಿ ವಿಷ ಬರುವುದಕ್ಕೆ ಸಾಧ್ಯವೇನಪ್ಪ, ಸಾಧ್ಯವೇ? ಪ್ರಖರವಾದ ಪ್ರಭೆಯಿಂದ ಪ್ರಪಂಚವನ್ನು ಪ್ರಕಾಶಿಸುವ ಆ ಪ್ರಭಾಕರ, ಬೆಳಕನ್ನೇ ಕೊಡುವವ, ಬದಲಾಗಿ ಕತ್ತಲೆಯನ್ನು ಕೊಡುವುದಕ್ಕೆ ಸಾಧ್ಯವೇನಪ್ಪ? ಇಲ್ಲ ತಾಯಿ, ಹುಟ್ಟಿದ ಅಂದಿನಿಂದ ಇಂದಿನ ಈ ದಿವಸ ತನಕ ಅಣ್ಣನ ಮಾತನ್ನು ತಪ್ಪಿ ಕೂಡ ನಡೆದವ ಈ ಲಕ್ಷ್ಮಣನಲ್ಲಮ್ಮ, ಅಲ್ಲ. ಆದರೆ ಇಂದು ನನಗೆ ಬೇಕಾಗಿ ಅಲ್ಲ ತಾಯಿ, ನಿಮಗೆ ಬೇಕಾಗಿ ನಿಮ್ಮ ಇಂತಹ ಮಾತುಗಳನ್ನು ಕೇಳೋದಕ್ಕೆ ನಾನು ಇಲ್ಲಿ ಇದ್ದವನೇ, ನಾನು ಇಲ್ಲಿ ಇದ್ದವನೇ. ಆಯ್ತಮ್ಮ, ನಾಳೆ ಈ ಪ್ರಜಾವರ್ಗದವರೆಲ್ಲರೂ ಕೂಡ ಅಣ್ಣನ ಮಾತನ್ನು ಲಕ್ಷ್ಮಣ ಮೀರಿದ ಎನ್ನುವಂತಹ ಅಪವಾದ ನುಡಿಗಳನ್ನು ಕೇಳಿದರು. ಸರಿ, ನಿಮ್ಮ ಈ ಕಠೋರವಾದಂತಹ ಮಾತನ್ನು ಕೇಳಿ ಒಂದು ಕ್ಷಣವಿಲ್ಲ ನಾಳೆ ತಾಯಿ. ಹೋಗ್ತೇನೆ, ಹೋಗ್ತೇನೆ, ಹೋಗ್ತೇನಪ್ಪ, ಸ್ಥಳಗಳಿರ ವೃಕ್ಷ ಸೀತಾದೇವಿಯ ರಕ್ಷಣೆ ನಿಂದ ಹೊಣೆ, ಸೀತಾದೇವಿಯ ರಕ್ಷಣೆ.